ಆತ್ಮೀಯ ಹೇ ಸಿದ್ದರಾಮ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೊತೆ ಅವರು ಯಾವ ಸಮಯದಲ್ಲಿ ಈ ಗ್ಯಾರಂಟಿನ ಶುರು ಮಾಡಿದರು ಸಿದ್ದರಾಮಯ್ಯನವರು? ಅಂದಿನಿಂದ ಇಂದಿನವರೆಗೆ ಯಾವಾಗ ಬಂದಾಗ್ತದೆ, ಯಾವಾಗ ಬಂದಾಗ್ತದೆ? ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ, ಅಲ್ಲೇನೂ ಇಲ್ಲ, ಅಲ್ಲೇನೂ ಇಲ್ಲ ಅನ್ನೋದು ಕೇಳ್ತಾನೆ ಇದ್ದೀನೋ ನಿರಂತರವಾಗಿ. ಅದಕ್ಕೆ ಸಿದ್ದರಾಮಯ್ಯನವರು ಇಲ್ಲ, ನಾವು ಮುಂದುವರೆಸ್ತೀವಿ, ಬಿಡೋದಿಲ್ಲ, ಹಾಗೆ ಅವ್ರು ಉತ್ತರ ಕೊಡ್ತಾನೆ ಇರ್ತಾರೆ. ಯಾಕೋ ಈ ಸಲ ಡಿ ಕೆ ಶಿವಕುಮಾರ್ ಅವರು ಒಂದು ಅಡ್ವಾಟ್ ಮಾಡ್ಕೊಂಡು ಕೂತಿದ್ದಾರೆ. ಮಾತಾಡ್ತಾ ಕೆಲವೊಂದು ಜನ ಈ ಶಕ್ತಿ ಯೋಜನೆ ಬೇಡ, ನಾವು ದುಡ್ಡು ಕೊಡ್ತೀವಿ ಅನ್ನುವಂಥ ಮಾತು ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟಿದ್ದಾರೆ. ಮತ್ತು ಪತ್ರಿಕೆಗಳೆಲ್ಲ ಅದು ಬಂತು, ಎಲ್ಲ ಕಡೆ ಮಾಧ್ಯಮದಲ್ಲಿ ಸುದ್ದಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಇತ್ತೀಚಿನಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅಥವಾ ಆಲ್ ಇಂಡಿಯಾ ಅಧ್ಯಕ್ಷರು ಕೆ ಪಿ ಸಿ ಸಿದು ಈ ನಮ್ಮ ಖರ್ಗೆ ಅವರು ತವರದಂಥವರು ಯಾಕ್ರಪ್ಪ ಅದನ್ನು ಮಾತಾಡಿದ್ರಿ, ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಕೈ ಬಿಡುತ್ತೇವೆ ಎಂದು ನೀನೇನೋ ಹೇಳಿರುವೆ ಅಂತೇನು ಪ್ರಶ್ನೆ ಮಾಡಿದರು. ಅದಕ್ಕೇನೋ ಸಿದ್ದರಾಮಯ್ಯ ಕ್ಲಾರಿಫಿಕೇಶನ್ ಕೊಟ್ಟರು, ಮತ್ತೇನೋ ಮಾಡಿದರು. ಆದರೆ ಇಷ್ಟು ಸಿಕ್ಕರೆ ಸಾಕಲ್ಲರಿ ಈ ವಿರೋಧಿಗಳಿಗೆ. ಮೂಲತಃ ವಿರೋಧ ಮಾಡೋದನ್ನ ಒಂದು ರೂಢಿ ಮಾಡ್ಕೊಂಬಂದಂಥ ಬಿ ಜೆ ಪಿಗೆ ಅದು ದೊಡ್ಡ ಇಶ್ಯೂ ಆಗಿಂದ ಮಾಡೇ ಬಿಟ್ಟರು ಅವರು ಸಡನ್ನಾಗಿ. ಎದುರಾಳಿ ಸಾಮಾನ್ಯರು ಇಲ್ಲ, ಎದುರಾಳಿಗಳು ಬಿ ಜೆ ಪಿಗರು ವಿರೋಧ ಮಾಡೋದ್ರಲ್ಲಿ ಅವರನ್ನು ಹಿಡಿಯುವಂಥವ್ರು ಯಾರಿಲ್ಲ ಇಂಡಿಯಾದಲ್ಲಿ. ಒಂದು ಸಣ್ಣ ಸುದ್ದಿ ಆದರೂ ದೊಡ್ಡ ಮಟ್ಟಕ್ಕೆ ಹೋಗೋದು ಅದಕ್ಕೊಂದು ಏನಪ್ಪ ಅಂದರೆ ತಾರ್ಕಿಕ ಅಂತ್ಯ ಮಾಡಿಸಿಬಿಟ್ಬಿಡ್ತಾರೆ. ತಾವು ಮಾಡಿದ್ರೆ ತಪ್ಪಿನ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಹೋಗೋದಿಲ್ಲ, ಆ ಮತ್ತು ಬೇರೆ. ಆದರೆ ಎದುರಾಳಿ ಮಾಡಿದ ತಪ್ಪನ್ನು ಒಂದು ಸಣ್ಣ ಮಿಸ್ಟೇಕನ್ನು ದೊಡ್ಡದು ಮಾಡ್ತಾರೆ. ಅದಕ್ಕೆ ಶಿವಕುಮಾರ್ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗಿದೆಪ್ಪ ಅವ್ರು ತಲೆ ತಲೆ ಬಡ್ಕೊಳ್ಳೋ ಹಂಗೆ ಆಗಿಬಿಟ್ಟದು. ಇವತ್ತು ಎಲ್ಲರೂ ಟೀಕೆ ಮಾಡೋಣ, ಎಲ್ಲರೂ ಕೇಳೋಣ. ಮತ್ತು ಅದಕ್ಕೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಿಗೆ ಮತ್ತು ಇವರಿಗೆ ನಮ್ಮ ಆರ್ ಅಶೋಕ್ ಅವರಿಗೆ ಅಥವಾ ಯಡಿಯೂರಪ್ಪನವ್ರಿಗೆ ಅಥವಾ ವಿಜೇಂದ್ರ ಅವರಿಗೆ ಇಷ್ಟಕ್ಕೆ ಸಾಕಾಗಿದೆ ಇವತ್ತು. ಅದರಲ್ಲೂ ನಮ್ಮ ಎಚ್ಚರಿಕೆ ಅವರಂತೂ ಇದು ಮೊದಲೇ ಹೆಜ್ಜರಿ, ಮೊದಲು ಶಕ್ತಿ ಬಂದ್ ಮಾಡಿದ್ರೆ ಮುಂದಿನ ನಾಲ್ಕು ಬಂದ್ ಮಾಡ್ತಾರೆ ಅಂತ ಅವರು ಶುರು ಮಾಡಿಬಿಟ್ರು. ಅವ್ರು ಇಡೀ ರಾಜ್ಯ ತುಂಬ ಅತಂತ್ರ ಭಾವನೆ ಆಗಿಬಿಟ್ಟದ. ಇವತ್ತು ಹೆಂಗೆ ಮುಸಲ್ಮಾನರು ಪಾಪ, ನಾ ಭಾರತೀಯ, ನಾ ಭಾರತೀಯ ಅಂದ್ಕೊಳ್ಳೋಂಥ ಪ್ರಸಂಗ ಬಂದುಬಿಟ್ಟದೆ ಇವತ್ತು. ನಾ ಹಿಂದೂಸ್ತಾನಿ, ನಾ ಹಿಂದೂಸ್ತಾನಿ ಅಂತೇಳಿ, ಯಾಕಂದ್ರೆ ಅಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟದ. ಮುಸ್ಲಿಮ್ ನೋಡಿದ ತಕ್ಷಣ ಇವರು ಹರಿಗವರೇನು ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಒಂದು ಸಂಘ ಪರಿವಾರದವರಾಗಿರ್ಬೋದು ಅಥವಾ ಪೂರ್ವಗ್ರಹ ಪೀಡಿತ ಜನ ಆಗಿರ್ಬೋದು, ಇರ್ಬೋದು ಅಲ್ಲಿಲ್ಲ ಅಂತಲ್ಲ. ಭಯೋತ್ಪಾದಕರು ಎಲ್ಲರೂ ಭಯೋತ್ಪಾದಕರಲ್ಲ ಮುಸ್ಲಿಮರು, ಆದರೆ ಭಯೋತ್ಪಾದಕ ಮುಸಲ್ಮಾನರೆಲ್ಲ ಬರ್ತಾರಲ್ಲ ಅನ್ನೋಂಥ ವ್ಯಾಖ್ಯಾನ ವಸತಿ ಆಗೋಗಿದೆ. ಮಾಬ್ ಲಿಂಚಿಂಗ್ ಆಯಿತು, ಏನೆಲ್ಲ ನಡೋಗಿಬಿಟ್ಟಿದ್ದಾವೆ. ಹೀಗಾಗಿ ಒಂದು ಅತಂತ್ರ ಭಾವ, ಹಂಗೆ ಒಂದು ಭಾವ ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಗ್ಯಾರಂಟಿ ಕೊಟ್ಟು ಸದಾ ಇವ್ರಿಗೆ ಟೀಕೆ ಮಾಡಿಕೊಳ್ಳುವಂಥ, ಟೀಕೆ ಮಾಡಿಸಿಕೊಳ್ಳುವಂಥ. ಯಾಕಂದರೆ ಗ್ಯಾರಂಟಿಯನ್ನು ಕೊಟ್ಟಿದ್ದಕ್ಕಾಗಿಯೇ ಇವತ್ತು ಏನಾಗಿದೆ ಸಿದ್ದರಾಮಯ್ಯ ಸರ್ಕಾರ ನಿಲ್ಲಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದರೆ ಗ್ಯಾರಂಟಿ ಇಲ್ಲದೆ ಹೋಗಿದ್ದರೆ ಮೋದಿ ಅವರಿಗೆ ಹೊಡೆದು ಹೋಗಿಬಿಡ್ತಿದ್ರಾಗ ಕರ್ನಾಟಕ ಇವತ್ತು ಮೋದಿ ಮಯ ಆಗಿ ಇರ್ತದೆ. ಈ ಗ್ಯಾರಂಟಿಯಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ ಅವರು ಮೋದಿಯವರು ಮೊದಲಿನ ಚಾಲನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾವ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಿದ್ರು, ಯಾವ ಗ್ಯಾರಂಟಿಗಳಪ್ಪ, ಇವ್ರು ಲಾಲಿಪಾಪ್ ಮತ್ತೇನೋ ಅಥವಾ ಆರ್ಥಿಕ ವ್ಯವಸ್ಥೆ ಹಾಳು ಮಾಡ್ತಾವಂತ ವ್ಯಾಖ್ಯಾನ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು ವಿರೋಧಿಗಳಿಗೆ. ಇವತ್ತು ಅನಿವಾರ್ಯವಾಗಿ ಅದಕ್ಕೆ ಜೋತು ಬೀಳುವಂಥ ಪ್ರಸಂಗ ಇವತ್ತು ಮೋದಿ ಅವರಿಗೆ ಮತ್ತು ಮೋದಿ ಹಿಂಬಾಲಕರಿಗೆ ಬಂದುಬಿಟ್ಟಿದೆ. ಇವತ್ತು ಎಲ್ಲಿ ನೋಡಿದ್ರು ನೋಡ್ರಿ, ಈಗ ಅವರು ಮಾತಾಡೋದು ಮಹಾರಾಷ್ಟ್ರದಲ್ಲಿ ನೋಡ್ರಿ, ನಾವು ಹೆಣ್ಮಕ್ಳಿಗೆ ರೊಕ್ಕ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಹಾಕಿ ಕೊಡ್ತೀವಿ, ಶುರು ಮಾಡಿ ಸಿಂಧೆ ಅವರು. ಸಿಂಧೆ ಅವರು ಜೊತೆಗೆ ಅಲ್ಲಿಯ ಬಿ ಜೆ ಪಿ ನಾಯಕರು ಫಡ್ನವೀಸರು ಎಲ್ಲ ಕಡೆ ಇದು ಹರಿಯಾಣದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದರು. ನಿಧಾನಕ್ಕೆ ಗ್ಯಾರಂಟಿಗೆ ಅವರು ಬಂದಿರಲಿಕ್ಕಿದ್ದಾರೆ. ಯಾಕಂದ್ರೆ ಜನ ಅಷ್ಟೊಂದು ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಈ ಪೂರ್ವದಲ್ಲಿ ಏನಿತ್ತು, 500 ಮಂದಿ ಶಿರೋ ಸೀರಿ ಮತ್ತಿನೋದಕ್ಕೆ ವೋಟ್ ಮಾಡ್ಕೊಳ್ತಾ ಇದ್ರು. ಇವತ್ತು ಅದನ್ನು ಬಿಟ್ಟಿದ್ದಾರಲ್ಲ ಜನಸಾಮಾನ್ಯರು. ಯಾಕಂದರೆ ಈಗಾಗಲೇ ಸಣ್ಣಂಗೆ ಗ್ಯಾರಂಟಿಪ್ಪ, ಗ್ಯಾರಂಟಿ ಅದು ಖರ್ಚಷ್ಟು ಉಳಿತದೆ ಅಂತೀರಿ. ಯಾಕಂದರೆ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಐತಪ್ಪ ಅಂತಂದ್ರೆ ನೀವು ಬದುಕೋದು ಕಷ್ಟ. ದಿನನಿತ್ಯ 500 ರೂಪಾಯಿ ಪೇಮೆಂಟ್ ಇದ್ದರೂ ಸಹಿತ ನೀವು ಬದುಕೋದಿಲ್ಲ. ಯಾಕಂದರೆ ಅದಕ್ಕೆ ಹೆಚ್ಚು ಖರ್ಚಾಗುವಂಥ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಇಡೀ ಫ್ಯಾಮಿಲಿ ಪೂರ್ತಿಯಾಗಿ ದುಡಿಬೇಕಾಗ್ತದೆ, ಕೂಡಿ ದುಡಿದಾಗ ಮಾತ್ರ ಏನಾದರೂ ಬದುಕಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಯಿಂದ ಒಂದು ಕುಟುಂಬ ಜಗ್ಗುವಂಥ ಸ್ಥಿತಿಗಳು ಇವತ್ತು ಉಳಿದಿಲ್ಲ. ಅದರಲ್ಲೂ ಕಾರ್ಮಿಕ ರಂಗದಲ್ಲಿ ಇದ್ದಂಥದ್ದು ಕೃಷಿ ಕೂಲಿ ಆಗಿರ್ಬೋದು ಅಥವಾ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ ಆಗಿರ್ಬೋದು ಅಥವಾ ಮತ್ಯಾವುದೋ ಕಾರ್ಮಿಕ ಆಗಿರ್ಬೋದು. ಇವತ್ತಿನ ಒಂದು ಕಾರ್ಮಿಕರನ್ನು ಪ್ರಶ್ನೆ ಇಲ್ಲ, ಎಲ್ಲರೂ ಇವತ್ತು ಅಸಂಘಟಿತ ಕಾರ್ಮಿಕರನ್ನ ಎಲ್ಲೋ ಏನು ಹಿಂದೆ ಆದರೆ ಒಂದಷ್ಟು ಕಾರ್ಮಿಕರು ಪರ್ಮನೆಂಟ್ ಇದ್ದಾರೆ, ಉಳಿದವರಿಗೆ ಇವತ್ತು ಪರ್ಮನೆಂಟ್ ಅನ್ನೋದು ಮಾತೇ ಇಲ್ಲ. ಪ್ರೈವೇಟ್ದಾಗ ಅಂತೂ ನಮ್ಗೆ ಯಾವ ಬೇಕು ತೋಳೋದು ಬೇಡ, ಫೈರ್ ಮಾಡಿಬಿಡು, ಫೈರ್ ಹೊಸ ಸಬ್ಬಕ್ಕ ಹೇಳ್ತಾರೆ, ಅದನ್ನು ಸುಟ್ಟು ಹೋಗಿದ್ ಬಿಡೋದು ಬಗ್ಗೆ ನಮ್ಮ ಸಂಬಂಧ ಅಂತೇಳಿ. ಹೀಗಾಗಿ ಇವತ್ತೇನೇ ಬಿಡೋದಪ್ಪ, ಉದ್ಯೋಗಗಳಿಲ್ಲ. ಅದಕ್ಕಾಗಿ ಜನಕ್ಕೆ ಅನಿವಾರ್ಯವಾಗಿ ತುಟ್ಟಿ ಮಾರ್ಕೆಟ್ನ ನೀವು 500 ಸಾವಿರ ಹೋದ ಸಹಿತ ಒಂದು ಸಣ್ಣ ಚೆಲ್ಲ ತುಂಬ ಬರಲಿಕ್ಕೆ ಆಗೋದಿಲ್ಲ. ಎರಡನೇ ಮಹಾವೀರ ಸಂದರ್ಭದಲ್ಲಿ ನಿಮ್ಗೆ ಕೇಳಿರ್ಬೋದು, ಅಲ್ಲಿ ಜರ್ಮನಿಯಲ್ಲಿ ಅಲ್ಲಿ ಏನು ನಾಣ್ಯ ಅಮಾನ್ಯಗಳನ್ನು ಕೊಂಡ ಒಂದು ಟ್ರಂಕ್ ತುಂಬ ನೋಟುಗಳನ್ನು ತೊಗೊಂಡು ಹೋದಾಗ
ಒಂದು ಸಣ್ಣ ಚೀಲದಷ್ಟು ಆಹಾರ ಪದಾರ್ಥ ಬರ್ತಿದ್ವು ಅಂತೇಳಿ ನಾವು ಕೇಳಿದ್ವಿ, ಓದಿದ್ವಿ ಅದನ್ನು. ಇವನ್ನ ನೋಡ್ತಾ ಇದ್ವಿ ಇಲ್ಲಿ ಇಂಡಿಯಾದಲ್ಲಿ ಅದರ ಪರಿಸ್ಥಿತಿ. ಯಾಕೆಂದರೆ ಪ್ರತಿಯೊಂದು ದುಡ್ಡು ಮಾತಾಡೋ ಹೋಗಿಲ್ಲ. ನಾವು ಒಂದು ಕಾಲಕ್ಕೆ 50 ಪೈಸೆ ಅಥವಾ 35 ಪೈಸೆ ಸಿನಿಮಾ ನೋಡ್ತಿದ್ವಿ. ಇವತ್ತು ಸಿನಿಮಾ ರೇಟ್ ಏನಾಗಿದೆ ಅದು ಎಷ್ಟು, ಇದು ನಾನು ಹೇಳ್ತಾ ಇರೋದು 75-76 ಸಂದರ್ಭದಲ್ಲಿ. ಅದು ಆ ರೀತಿ ಸಿನಿಮಾ ನೋಡೋದಾಗಿರ್ಬೋದು, ಖರ್ಚು ಮಾಡೋದಾಗಿರ್ಬೋದು. ಯಾಕೆಂದರೆ ಒಂದು ಅನೇಕ ಕೊಟ್ಟರೆ ಅಥವಾ ಒಂದು 5 ಪೈಸೆ ಕೊಟ್ಟರೆ ಒಂದು ಚಾ ಸಿಗ್ತಿತ್ತು. ಇವತ್ತು ಚಾ ಸಿಗ್ತಿತ್ತು ಇಲ್ಲಿ ಒಂದು ಚಾಗೆ 8-10 ಮಿನಿಮಮ್ 10. ಈಗ ಅಮೃತ ಚಾ ಆ ಚಾ ಸಾಕಿರ್ತಾರೆ ಬೋರ್ಡಲ್ಲಿ ಹೋಗಿ ಕೇಳಿದ್ರಿ 10 ಮಿನಿಮಮ್ 10. ಇಲ್ಲಿ ಬೆಲ್ಲದ ಚಾ ಅಂದರೆ 20 ರೂಪಾಯಿ ಈ ಪರಿಸ್ಥಿತಿ. ಒಂದು ಇಡ್ಲಿ ತೊಳೆದ್ರಪ್ಪ ಅಂದರೆ 20-25 ರೂಪಾಯಿ, ಮತ್ತೊಂದು ತೊಳೆದು 25-30 ರೂಪಾಯಿ, ಒಂದು ಪೂರಿ ಬಾಯಿ ತಿಂತಿನಪ್ಪ ಅಂದರೆ 70 ರೂಪಾಯಿ. ಇನ್ನೂ ದೊಡ್ಡ 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 ಇನ್ನು ಪ್ರಮಾಣ ಇರಲಿಕ್ಕತ್ತದೆ. ಇಂಥ ಪ್ರಸಂಗ ಅಂದಾಗ ಇಲ್ಲಿ ಉದ್ಯೋಗ ಇಲ್ಲ, ಮತ್ತು ಗ್ಯಾರಂಟಿ ಬೇಡ್ತಾರೆ ಜನ. ಅದನ್ನು ಏನೋ ಮಾಡಿ ಇಲ್ಲಿಯವ್ರು ಜಕ್ಕೊಂಡು ಬಂದಿದ್ದಾರೆ. ಅದು ಅಷ್ಟ ಕಷ್ಟದ ಅಂತ ಎಲ್ಲರಿಗೂ ಗೊತ್ತಾರೆ. ಬಿ ಜೆ ಪಿ ಅಸಾಧ್ಯದ ಅಂದಾಗ ಎಲ್ಲರಿಗೂ ಅಸಾಧ್ಯನ. ಅದು ಇವರು ಸಿದ್ದರಾಮಯ್ಯರು ಏನೋ ಜಾದು ಮಾಡ್ಕೊಂಡು ಮಾಡಿ ಜಗ್ತಾ ಇರ್ತಾರೆ. ಕೆಲವೊಂದಿಷ್ಟು ಎಮ್ ಎಲ್ ಎಗಳು ಏನು ಅನುದಾನ ಅಂದರೆ ಏನು ಬೆಳ್ಕೊತಿದ್ರು ಕೊಡ್ತಿದ್ರು, ಅದರಲ್ಲಿ ಕೆಲವೊಂದು ಕಟಪ್ ಮಾಡಿ ಇಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನೀವು ಅಷ್ಟೇ ತಿನ್ಲಿಕ್ಕೆ ಹೋಗ್ಬಾರ್ರಪ್ಪ, ಜನಕ್ಕೆ ಕೊಡಬೇಕಾಗ್ತದಂತೆ ಒಂದು ಜ್ಞಾನದಂಗೆ ಇದೆ ಸಿದ್ದರಾಮಯ್ಯ. ಆದರೆ ಎಲ್ಲಿವರೆಗೆ ಇದು ಭಾಳ ಪ್ರಶ್ನೆ ಅದ. ಯಾಕಂದರೆ ಎಮ್ ಎಲ್ ಎಗಳಾಗಲಿ ಮತ್ತು ಅವ್ರಿಗೆ ಇವತ್ತು ದುಡ್ಡಿಗೆ ಆದರೆ ಅವ್ರಿಗೂ ಅನಿಸಿಕೆ ಅದ. ಸಪೋಸ್ ನಾವು ಬಿಟ್ಟು ಹೋದೀವಪ್ಪ ಅಂದರೆ ಗ್ಯಾರಂಟಿ ನಿಂತದ, ನಾಳೆ ಯಾರೂ ಕರ್ಕೊಳ್ಳೋದಿಲ್ಲ ಅಂತ. ಹೀಗಾಗಿ ಗ್ಯಾರಂಟಿ ಅನ್ನುವಂಥದ್ದು ಇವತ್ತು ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ದ ಪೀಪಲ್. ಅದು ಕೊಟ್ಟಾಗ ಬಂದ ನಿಮ್ಗೆ ಓಟ್ ಹಾಕ್ತೀವಿ ಅಲ್ಲ ಬೇರೆದವ್ರಿಗೆಪ್ಪ ಅನ್ನುವಂಥ ಸ್ಥಿತಿ ಬರಲಿಕ್ಕೆ. ಇದು ಒಂದು ಒಳ್ಳೆಯ ಬೆಳವಣಿಗೆನ. ಯಾಕೆಂದ್ರೆ ಎಷ್ಟು ಕೊಡ್ತಾರಪ್ಪ ಇವರು, ಎಷ್ಟು ಕಳ್ಳತನ ಮಾಡ್ತಾರಪ್ಪ ಇವರು. ಯಾಕಂದ್ರೆ ಈಗ ಕೊಡಬೇಕಾದ್ರೆ ನಿರಂತರ ಕೊಡಬೇಕಲ್ರಿ. ಒಂದಿನ ಕೊಡೋದ್ರೆ 5 ವರ್ಷಕ್ಕೆ ಬಂದಾಗ ಒಂದು 500 ಸಾವಿರ ಕೊಟ್ಟು ಹೋಗೋದಲ್ಲ, ಪ್ರತಿ ತಿಂಗಳು ಖರ್ಚು ಮಾಡಲೇಬೇಕಾಗ್ತದೆ. ಒಬ್ಬ ವ್ಯಕ್ತಿ ಒಂದು 8 ರೂಪಾಯಿ ಖರ್ಚಾದ್ರೆ ಇಡೀ ಬಜೆಟ್ ಯಾವ ರೀ ಹಂತಕ್ಕೆ ಬಂದು ನಿಲ್ಲಬಹುದು ಅಂತ. ಇದೆಲ್ಲ ಪರಿಹಾರ ಆಗಬೇಕಾದ್ರೆ ಉದ್ಯೋಗ ಸೃಷ್ಟಿ ಆಗಲೇಬೇಕಿದೆ. ಉದ್ಯೋಗ ಸೃಷ್ಟಿ ಯಾವ ಕ್ಷೇತ್ರದಲ್ಲಿ ಆಗಲಿಕ್ಕೆ ರೀ? ಕೃಷಿ ಕ್ಷೇತ್ರ ದಿವಾಳಿ ಅಂತ ಹೋಗಿಬಿಟ್ಟದ, ಮಾರ್ಕೆಟ್ ಇಲ್ಲ ಅವ್ರಿಗೆ. ಹೌದು, ಒಬ್ಬ ಕೃಷಿ 10-15 ಎಕರೆ ತೊಗೊಂಡು ಹೊಟ್ಟೆ ಊಟ ಮಾಡ್ತಾನೆ, ದೋತ್ರ ಹೊಡ್ತಾನೆ, ತಮ್ಮ ಹೆಣ್ಣು ಸಿರಿ ಕೊಡ್ತಾನೆ, ಅಡ್ಡಾಡ್ತಾರೆ ಅನ್ನೋದು ನೋಡೋದು ಚಂದ ಕಾಣ್ತದೆ. ಬಟ್ ಅವೆಲ್ಲ ಬೆಳಿಬೇಕಾದ್ರೆ ಎಷ್ಟು ತೊಂದರೆ ತೊಗೊಳ್ತಾ ಇದ್ದಾರೆ, ಮಾರ್ಕೆಟ್ ಎಷ್ಟು ದುಡ್ಡಿದೆ, ಅದರಲ್ಲಿ ಮುಖ್ಯ ಗೊಬ್ಬರಗಳು ಯಾವ ರೀತಿ ಇದ್ದಾವೆ, ಮತ್ತು ಎಲ್ಲ ನೀರಾವರಿ ಇಲ್ಲ, ಮಳೆ ಮಳಿದಂಥ ಅನೇಕ ಭೂಮಿಗಳಿದ್ದಾವೆ, ಎಲ್ಲ ಇದ್ದೀವಿ. ರೈತ ಪಾಪ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು, ಮಚ್ಚಲು ಮಾಡ್ಕೊಳ್ಳೋದು ನೋಡ್ತೀವಿ ನಾವು. ವಿದರ್ಭ ಆಗಿರೋ ಮಚ್ಚಲು ಆಗಿರೋ ನಮ್ಮಲ್ಲೂ ಈ ಹೆಚ್ಚು ಕಡಿಮೆ ಗುಲ್ಬರ್ಗ ಆಗಿರೋ ಇವೆಲ್ಲ ನಾವು ಕೆಲವೇ ಕಲ್ಲಂಗಿದ್ವಿ. ಇಲ್ಲೂ ಸಹಿತ ಎಷ್ಟೋ ರೈತರು ಸೂಯಿಸೈಡ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಕೃಷಿ ರಂಗನೂ ಫೇಲ್ ಆಗ್ಯದ, ಕಾರ್ಮಿಕ ರಂಗನೂ ಫೇಲ್ ಆಗ್ಯದ. ಹೀಗಾಗಿ ಎಲ್ಲರೂ ಗ್ಯಾರಂಟಿ ಮೇಲೆ ನಿಲ್ತಾ ಇದ್ದೇವೆ, ಅಕ್ಕಿ ಕೊಟ್ಟು ನಮ್ಮ ಬಾಳೆಪ್ಪ ಅನ್ನೋಂಥ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಇನ್ನೆಲ್ಲ ಸರ್ಕಾರಗಳು ಇದನ್ನು ಗ್ಯಾರಂಟಿ ಒಪ್ಪಬೇಕು. ಯಾಕಂದ್ರೆ ಮೋದಿಯವ್ರು ಒಪ್ಕೊಂಡ್ಬಿಟ್ರೆ, ಇವತ್ತು ಮೋದಿಯವ್ರ ಮುಖವಳದಲ್ಲಿ ಇವತ್ತು ಮೋದಿಯವ್ರ ಮುಖಕ್ಕಿಂತ ಹೆಚ್ಚಿಗೆ ಗ್ಯಾರಂಟಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರದಲ್ಲಿ ಸಹ ಅದೇ ಪರಿಸ್ಥಿತಿ ಅಲ್ಲ. ಇವತ್ತು ಅನಿವಾರ್ಯವಾಗಿ ನಾವು ಕೊಡುವುದಿಲ್ಲ ಅಂತಂದ್ರೆ ನಮ್ಮ ಹೋಟ್ ಬರೋದಂತೇಳಿ ಮೊದಲೇ ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ 3-4 ತಿಂಗಳದ್ದು ಹೆಣ್ಮಕ್ಳಿಗೆ 1.5 ಸಾವಿರ ರೂಪಾಯಿ ಕೊಡುವಂಥದ್ದು ಶುರು ಮಾಡಿಬಿಟ್ಟಿದ್ದಾರೆ. ಮತ್ತು ಅನೇಕ ಘೋಷಣೆಗಳು ಮಾಡ್ಕೊಂಡಿದ್ದಾರೆ, ನಾವು ಕೊಡ್ತೀವಿ ಕೊಡ್ತೀವಿ, ನಾವು ಗ್ಯಾರಂಟಿನ ಕೊಡ್ತೀವಿ ಅನ್ನುವಂಥ ಮಾತನ್ನು. ಇವತ್ತು ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಗ್ಯಾರಂಟಿ ಕೊಡುವಂಥ ಅನಿವಾರ್ಯತೆ ನಿರ್ಮಾಣ ಆಗಬೇಕಾಗ್ತದೆ. ಹೀಗಾಗಿ ಈ ಗ್ಯಾರಂಟಿ ಆದರೂ ಶಕ್ತಿ ಯೋಜನೆ ಬಸ್ನಾಗ 10 ಹೆಣ್ಮಕ್ಳು ಪಾಪ ಈಗ ಸತ್ತು ತಡೆಗಿದ್ದಾರೆ, ಅವರೆಲ್ಲರಿಗೂ ಕೇಳಿದ್ರು ಶಾಕ್ ಆದಂಗೆ ಆಗ್ತದೆ. ಅದನ್ನು ಇಷ್ಯೂ ಒಂದು ಸ್ವಲ್ಪ ಡಿ ಕೆ ಶಿವಕುಮಾರ್ ಯಾವುದೋ ಸಂದರ್ಭದಲ್ಲಿ ಮಾತಾಡಿದ್ದನು, ಇಲ್ಲ ITBTಲ್ಲಿದ್ದಂಥವ್ರು ಅವರು ಇವರು ಶ್ರೀಮಂತ ವರ್ಗದವರು ಇವರು ಇದ್ದಂಥವ್ರು ಟಿಕೆಟ್ ನಾವು ರೊಕ್ಕ ಕೊಡ್ತೊಗೊಂಡು ಹೋಗ್ತೀವಿ ಅನ್ನೋಂಥ ಮಾತು ಮಾತಾಡಲಿಕ್ಕಿದ್ದಾರೆ ಅಂತ ಅಂದಿದ್ದನ್ನ ಈ ರೀತಿಯಾಗಿ ಧೋಳು ಮಾಡಿಬಿಟ್ಟಿದ್ದಾರೆ. ನಂತರ ಅದು ಕ್ಲಾರಿಫಿಕೇಶನ್ ಕೊಡೋದು, ಅದು ಖರ್ಗೆ ಅವ್ರು ಬಂದು ಹೇಳಿ ಕೊಡೋದು, ಸಿದ್ದರಾಮಯ್ಯ ಇರಲಿಲ್ಲ ರೆಗ್ಯುಲರ್ ಆಯ್ತು ಅಂತ ಹೇಳೋದು, ಇದು ನಿರಂತರವಾಗಿ ನಡೀತಾನೆ ಇದೆ. ಇದಕ್ಕೆ ಕಾರಣ ಇಷ್ಟ, ಈ ಜನಕ್ಕೂ ಸಹಿತ ಭಯ ಅದು, ಯಾವಾಗ ಬಂದಾಗ್ತವೋ ಗೊತ್ತಿಲ್ಲ, ಭಾಳ ಖರ್ಚಾಗ್ತದೆ, ಸಿದ್ದರಾಮಯ್ಯ ಬಂದು ಮಾಡಬಹುದು ಅಂತೇಳಿ. ಆದರೆ ಅವ್ರು ಬಂದು ಮಾಡಿದರೆ ಅವ್ರಿಗೂ ಅಸ್ತಿತ್ವ ಇಲ್ಲ. ಮತ್ತು ಅದಕ್ಕೆ ಹೇಳ್ತಾಯಿದ್ರೆ ಖರ್ಗೆ ಅವ್ರಿಗೆ ಮುಂದಿನ 10 ವರ್ಷದಲ್ಲಿ ಇವತ್ತು ಕರೆಗೆ ಬರೋದಿಲ್ಲ ಅಂತೇಳಿ, ಮತ್ತು ಸ್ವತಃ ಅವ್ರಿಗೂ ಗೊತ್ತದ ಅಧಿಕಾರಕ್ಕೆ ಬರೋದು ಕಷ್ಟ ಅಂತೇಳಿ. ಮತ್ತು ಬಿ ಜೆ ಪಿಗರಿಗೂ ಗೊತ್ತದೆ, ಇನ್ನು ಅನಿವಾರ್ಯವಾಗಿ ಬಿ ಜೆ ಪಿಯವ್ರ ಸಹಿತ ಕರ್ನಾಟಕದಲ್ಲಿ ಗೆಲ್ಲಬೇಕಾಯ್ತಂದ್ರೆ ಗ್ಯಾರಂಟಿ ಕಾರ್ಡ್ ತೊಗೊಂಡು ಬರಬೇಕಾಗ್ತದೆ. ಇಲ್ಲಾಂದರೆ ಅವರು ಮುಂದಿನ 10-20 ವರ್ಷ ಮತ್ತೆ ಹೊಳ್ಳಿ ಕನ್ನಡದಲ್ಲಿ ಅಧಿಕಾರ ತೊಗೊಳ್ಳೋ ಸುಲಭ ಕೆಲಸ ಇಲ್ಲ. ಏನಾದರೂ ಒಡೆದು ಮಾಡಿ ತೊಗೋಬೇಕು, ಇಷ್ಟಾದ್ರೂ ಇಷ್ಟನ್ನು ಒಡೆದು ಬಿಡ್ತಿದ್ರು ಏನೋ. ಆದರೆ ಪ್ರಮಾಣ ಭಾಳ ತೊಗೊಳ್ಳೋದು, 136 ಜನ ಇದ್ದಾರೆ, ಇವರು 66 ಜನ ಇದ್ದಾರೆ, ಅವ್ರು ನೋಡಿ ಕುಡಿಸೋದು ಭಾಳ ಅಂದರೆ 67 ಜನ ಆಗ್ತಾರೆ. ಹೀಗಾಗಿ ಮತ್ತು ಅಷ್ಟರೊಳಗೆ ಇವರು ಕಾಂಗ್ರೆಸ್ ಇವರು ಅವ್ರ ಪಾರ್ಟಿನ ಉಳಿಯುವಂಥ ಸ್ಥಿತಿ ಒಳಗೆ ಅದ. ಯಾಕಂದರೆ ಆಡಳಿತದಲ್ಲಿದ್ದಾರೆ, ದುಡ್ಡು ಕೊಡ್ತಾರೆ, ಅಧಿಕಾರ ಕೊಡ್ತಾರೆ, ಅದರ ಮುಂದೆ ಒಂದು 10-15 ಬಂದ್ರೆ ಮುಗಿದು ಬಿಡ್ತು. ಹೀಗಾಗಿ ಉಳಿದ ಗೌರ್ಮೆಂಟ್ ಇಲ್ಲಾಂದರೆ ಇಷ್ಟರೊಳಗೆ ಗೌರ್ಮೆಂಟ್ ಹರೋಹರ ಆಗಿ ಹೋಗ್ಬಿಡ್ತಿತ್ತು. ಅದು ಉಳಿದದ ಇವತ್ತು ಇದಕ್ಕೆ ಕಾರಣ ಅಂದರೆ ಗ್ಯಾರಂಟಿ, ಅದರಿಂದ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಆಗಿ ಸಿದ್ದರಾಮಯ್ಯವ್ರಿಗೆ. ಅದನ್ನು ಬಂದ್ ಮಾಡಿಸಿದೊಳಗೆ ಸರ್ಕಾರ ಇಲ್ಲ. ಈಗ ಹೆಂಗಾಗಿದ್ರು ಹುಲಿ ಹಿಚ್ಚು ಕುತ್ತಂಗೆ ಆಗಿದ್ರಿ, ಹುಲಿಯಿಂದ ಇಳಿತಿ ಹುಲಿ ಹಿಡಿದಿ ಗಪ್ ಕುತ್ತಿ ಮುಂದೆ ಹೋಗ್ತದೆ.
ಹುಲಿ ಇಳಿಯಾಕ ಬರೋದಿಲ್ಲ. ಹಂಗಾಗಿ ಇದೀರಾ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹುರಿ ಮೇಲೆ ಕೂತ್ಕೊಂಡು ಎರಡು ದಿವಸ ಮುಂದೆ ಹೋಗ್ತಾರೆ. ನೋಡೋಣ ಅದನ್ನು. ಯಾಕಪ್ಪಂದ್ರೆ ಅವರಲ್ಲಿ ಆ ಛಲ ಅದನ್ನು ಸಾಧಿಸ್ತಂತಾರೆ, ಸಾಧಿಸ್ರಿ. ಅದ್ರ ಜೊತೆ ಉದ್ಯೋಗ ಸೃಷ್ಟಿನೂ ಮಾಡಲಿ, ಕೃಷಿಗೆ ಅವರ ಬೆಲೆ ಸಿಗಲಿ, ಮತ್ತು ಕಾನೂನು ಮಾಡಲಿ. ಮತ್ತು ಈ ಒಂದೇನು ಕಾರ್ಖಾನೆಗಳಿದ್ದಾವಲ್ಲ, ಇವೆಲ್ಲ ಸಣ್ಣ ಕೈಗಾರಿಕೆ ಆಗಿರ್ಬೋದು, ಮಧ್ಯಮ ಕೈಗಾರಿಕೆ ಆಗಿರ್ಬೋದು, ಅವ್ರ ಶುರುವಾಗಿ ಎಲ್ಲರೂ ಉದ್ಯೋಗ ಸಿಗುವಂಥದ್ದಾದ್ರೆ ಮೋಸ್ಟ್ಲಿ ಈ ಗ್ಯಾರಂಟಿ ಹೋಗ್ಬೋದೇನೋ. ಅದು ಅಷ್ಟು ಹೇಳಿಕೆ ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ತಾ ಖರ್ಗೆ ಅವರ ಮಾತು ಮುಂದಿನ 10 ವರ್ಷಗಳಿಗೆ ನೀವು ಸಾಧ್ಯ ಇಲ್ಲ, ಅದಕ್ಕಾಗಿ ಇಂಥ ಮಾತು ಮಾತಾಡಬೇಡ ಚರ್ಚೆಗೆ ಕೊಟ್ಟಿದ್ದು ಮಾತ್ರ ಈ ಕಾಂಗ್ರೆಸ್ಸಿಗೆ ಸ್ವಲ್ಪ ತಮ್ಮಿಟ್ಟು ನೋಡ್ಕೊಳಂಗಾಗಿದೆ. ಆದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ, ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಬಿಲ್ಲಿಗೆ ಹೋಗ್ಬೇಡ್ರಿ. ಹೇಗೆ ಸಿಗ್ತಾರೆ ಸತ್ಯ ಕೈಗಳಲ್ಲಿ ಒಂದನೇ ಇರ್ಬೋದು.